ಹುಕ್ಕೇರಿಯಲ್ಲಿ ಬರುವ ದಿನಗಳಲ್ಲಿ ಬೃಹತ್ ಸಮಾವೇಶ. ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡದಿದ್ರೆ ಸಮಾಜದಿಂದ ತಕ್ಕ ಪಾಠ. ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ. ಶ್ರೀಗಳು ಹುಕ್ಕೇರಿ ತಾಲೂಕಿನ 9 ದಿನಗಳಲ್ಲಿ 60 ಹಳ್ಳಿಗಳಿಗೆ ಭೇಟಿ ನೀಡಿ ಮೀಸಲಾತಿ ಚಳುವಳಿಯ ನೇತೃತ್ವ ವಹಿಸಿದ್ದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮತ್ತು ಜಾಗೃತಿ ಸಭೆಯಲ್ಲಿ ಶ್ರೀಗಳ ಜೊತೆ ಲಿಂಗಾಯತ ಪಂಚಮಸಾಲಿಯ ಜನರು ಒಗ್ಗಟ್ಟಿನಿಂದ ಪ್ರತಿಜ್ಞೆ ಮಾಡಿದರು. ಪ್ರತಿ ಗ್ರಾಮಗಳಲ್ಲೂ ಸಹಸ್ರಾರು ಸಂಖ್ಯೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಹಿರಿಯರು, ಮಹಿಳೆಯರು, ಯುವಕರು ಪ್ರಮುಖ ಮಾರ್ಗಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಸುಮಂಗಲಿಯರು ಆರತಿ ಬೆಳಗುವುದರ ಜೊತೆಗೆ ಕುಂಭದ ಕೊಡ ಹೊತ್ತು ಹೂವಿನ ಸುರಿಮಳೆ ಗೈದು ವಾದ್ಯ ಮೇಳದೊಂದಿಗೆ ಅದ್ಧೂರಿಯಾಗಿ ಸ್ವಾಗತಿಸುತ್ತಾ ಬರಮಾಡಿಕೊಂಡರು. ನಂತರ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಪೃಥ್ವಿ ಕತ್ತಿ ಗುಂಡು ಪಾಟೀಲ್ ಮತ್ತು ವೃಷಭ್ ಪಾಟೀಲ್ ಮಾತನಾಡಿ, ಪಂಚಮಸಾಲಿ ಸಮುದಾಯದ ಬಡ ಮಕ್ಕಳ ಭವಿಷ್ಯಕ್ಕೆ ಮೀಸಲಾತಿ ಹೋರಾಟ ಮಾಡುತ್ತಿದ್ದು ನಿದ್ದೆಯಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಆದಷ್ಟು ಬೇಗನೆ ಮೀಸಲಾತಿ ಭರವಸೆಯನ್ನ ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರುವ ಪಂಚಮಸಾಲಿ ಸಮಾಜದಿಂದ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಹುಕ್ಕೇರಿ ತಾಲೂಕಿನ 70,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಪಂಚಮಸಾಲಿ ಸಮಾಜದವರು ಹೊಂದಿದ್ದು ಬರುವ ದಿನಗಳಲ್ಲಿ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಿದ್ದು ಸಮಾವೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕರೆ ನೀಡಿದರು. ನಮ್ಮಲ್ಲಿನ ಒಗ್ಗಟ್ಟು ಹಾಗೂ ಶಕ್ತಿ ಪ್ರದರ್ಶನ ತೋರಿಸಬೇಕಾದರೆ ಇದಕ್ಕಾಗಿ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಲು ಮನವಿ ಮಾಡಿದರು. ನಮ್ಮ ಸಮಾಜದ ಬೆಂಬಲದಿಂದ ಬೇರೆಯವರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ, ಆದರೆ ನಾವು ಇಂದಿಗೂ ಎಚ್ಚೆತ್ತಿಲ್ಲ. ನಾವು ಭವಿಷ್ಯದಲ್ಲಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ವೃತ್ತಿಪರ ಕಾಲೇಜುಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ರೂ ಕೂಡ ಸೀಟುಗಳು ಸಿಗುತ್ತಿಲ್ಲ. ನಮ್ಮ ಮಕ್ಕಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ನಾವು ಹೀಗೆ ಕುಳಿತರೆ ಮಕ್ಕಳ ಭವಿಷ್ಯ ಕರಾಳ ಆಗುವ ವಿಷಾದ ವ್ಯಕ್ತಪಡಿಸಿದ್ರು. ಕಳೆದ 2 ವರ್ಷಗಳಿಂದ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡುತ್ತಿದ್ದು ಸರ್ಕಾರ 4 ಬಾರಿ ಮೀಸಲಾತಿ ನೀಡುವ ಬಗ್ಗೆ ಆಶ್ವಾಸನೆ ನೀಡಿದ್ರು. ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮೀಸಲಾತಿ ಘೋಷಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಮಹಾರ್ಯಾಲಿಗಳನ್ನು ಮಾಡಿ ಮಾನಗನ ಸರ್ಕಾರಕ್ಕೆ ಕೊಟ್ಟ ಮಾತನ್ನು ತಪ್ಪಿದರೆ ಆ ತಪ್ಪಿರುವಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ಎಲ್ಲ ಕಡೆ ಮಾಡಿದೆ. ಹುಕ್ಕೇರಿ ತಾಲೂಕಿನಲ್ಲಿ ಸಹ ದೊಡ್ಡ ಪ್ರಮಾಣದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಪಂಚಮಸಾಲಿಗಳನ್ನು ಕೂಡಿಸಿ ರಾಜ್ಯ ಸರ್ಕಾರ ಕಣ್ಣ ಕೆಲಸಕ್ಕಿನ ಉದ್ದೇಶಕ್ಕೋಸ್ಕರವಾಗಿ 28ನೇ ತಾರೀಕಿಂದ ನಿರಂತರವಾಗಿರತಕ್ಕಂಥ ಹೋರಾಟವನ್ನು ಇಡೀ ಹುಕ್ಕೇರಿ ತಾಲೂಕಿನ ಸುಮಾರು 60 ಹಳ್ಳಿಗಳಲ್ಲಿ ನಾವು ಮಾಡ್ತಿದ್ದೀವಿ. ಎಲ್ಲ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬೆಂಬಲ ಕೊಡ್ತಾಯಿದ್ದಾರೆ, ಜನರ ಉತ್ಸಾಹ ಹಿಮ್ಮಡಿಗೊಂಡಿದೆ. ಜೊತೆಗೆ ಹುಕ್ಕೇರಿ ನಡೆಯುವಂಥ ಸಮಾವೇಶ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗುಂಟಿಯಾಗಿ ಪರಿಣಮಿಸಲಿದೆ. ಕಾರಣ ಮುಖ್ಯಮಂತ್ರಿ 4 ಬಾರಿ ಕೊಟ್ಟು ಮಾತು ತಪ್ಪಿರು ಕಾರಣಕ್ಕೋಸ್ಕರವಾಗಿ ಜನರು ನಿರಾಶೆಗೊಂಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಈ ಹುಕ್ಕೇರಿ ಸಮಾವೇಶಕ್ಕಿಂತ ದೂರದಲ್ಲಿ ಏನಾದರೂ ಸರ್ಕಾರ ಸಕಾರಾತ್ಮಕವಾಗಿ ಹೋರಾಟಕ್ಕೆ ಕೊಡದೆ ಹೋದರೆ ಈಗಾಗಲೇ ಮೊದಲ ನಿರ್ಣಯ ಮಾಡಿದಂತೆ ಸೆಪ್ಟೆಂಬರ್ 26ನೇ ತಾರೀಕಿಗೆ ಮುಖ್ಯಮಂತ್ರಿ ಮನೆ ಮುಂದೆ ಸತ್ಯಾಗ್ರಹ. ಇವತ್ತು ನಾವು ಓಟ್ ಹಾಕ್ತೇವೆ ಇಲೆಕ್ಷನ್ ಒಳಗೆ, ಏನಂತ ಅಂದು ಓಟ್ ಹಾಕ್ತೇವೆ? ಇಲ್ಲಪ್ಪ ನಮ್ ಲಿಂಗಾಯತ್ ಎಂಎಲ್ಎ ಅದನ್ನು ಇಲ್ಲ, ನಮ್ ಲಿಂಗಾಯತ್ ಸಿಎಂ ಆಗಾಕತ್ತಾರದನ್ನ ಎಲ್ಲರೂ ಓಟ್ ಹಾಕ್ತೇವೆ. ನಾವು ಯಡಿಯೂರಪ್ಪ ಅವ್ರು ಇಲ್ಲ ನಮ್ ಲಿಂಗಾಯತ್ ಸಿಎಂ ಅದರಂತ ನಾವು ಯಡಿಯೂರಪ್ಪ ಅವ್ರಿಗೆ ಓಟ್ ಹಾಕಿದ್ವಿ. ಖರೆ ಇವತ್ತು ಯಡಿಯೂರಪ್ಪ ಅವ್ರು ಏನ್ ಮಾಡಿದ್ರು ಅಂದ್ರ ತಮ್ಮದು ದಾನಿಗೇರ್ ಸಮಾಜನ ಅಷ್ಟೇ 2A ಒಳಗೆ ಸೇರಿಸ್ಕೊಂಡ್ಬಿಟ್ಟಾರ, ನಮ್ಮನ್ನೆಲ್ಲ ಸೇರಿಸ್ಕೊಳ್ಳಿಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಸಿಎಂ ಇದ್ದಾಗ ಎಲ್ಲರೂ ಖುಷಿ ಇದ್ವಿ. ಇಲ್ಲಪ್ಪ ಜಗದೀಶ್ ಶೆಟ್ಟರ್ ನಮ್ಮವರು ಅದಾರ, ಉತ್ತರ ಕರ್ನಾಟಕದವ್ರು ಒಬ್ರು ಲಿಂಗಾಯತರ ಸಿಎಂ ಆಗ್ಯಾರಂತ ಎಲ್ಲರೂ ಖುಷಿ ಇದ್ವಿ. ಖರೆ ಜಗದೀಶ್ ಶೆಟ್ಟರ್ ಅವ್ರು ಏನ್ ಮಾಡಿದ್ರು ಬರ್ತಿದ್ರು, ಜಗದೀಶ್ ಶೆಟ್ಟರ್ ಅವ್ರ ಬನಜಗರ್ ಸಮಾಜ ಹೋರಾಟ ಮಾಡಿಲ್ಲ, ತಮ್ಮ ಕ್ಯಾಬಿನೆಟ್ ಒಳಗೆ 2A ಪಾಸ್ ಮಾಡ್ಕೊಂಡ್ಬಿಟ್ರು. ಇವತ್ತು ಅವರು 2A ಪಾಸ್ ಮಾಡ್ಕೊಂಡ್ರು. ಅನೇಕ ಶಿಕ್ಷಣದಿಂದ ನೌಕರಿಯಿಂದ ಏನು ವಂಚಿತರಾಗಿದ್ದೀವಿ ಇಡೀ ನಮ್ಮ ಲಿಂಗಾಯತ್ ಸಮಾಜದೊಳಗೆ. ಅವರೆಲ್ಲರೂ ಕೂಡ ನೀವು ಮೀಸಲಾತಿ ಒಳಗೆ 50% ಮೀಸಲಾತಿ ಲಿಂಗಾಯತರಿಗೆ ಇಡ್ರಿ ಕರ್ನಾಟಕ ಅಂತ ಮಾತನ್ನ ನನ್ನ ಒಂದು ಭಾಷಣದೊಳಗೆ ಹೇಳಿದೆ. ಅದಕ್ಕೆ ಇದರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಚಿಂತನೆ ಮಾಡಬೇಕು. ಯಾಕಪ್ಪ ಅಂದರೆ ಇವತ್ತು ಗುಜರಾತ್ ಒಳಗೆ ಪಟೇಲರಾಗಲಿ ಅಥವಾ ನಮ್ಮ ನೆರೆಯ ಮಹಾರಾಷ್ಟ್ರ ಒಳಗೆ ಮರಾಠಿಗಾರರಾಗಲಿ, ಆಮೇಲೆ ತಮಿಳ್ನಾಡು ತಮಿಳ್ಸ್ ಆಗಲಿ, ಮತ್ತು ಅನೇಕ ರಾಜ್ಯ ಇವತ್ತು ಪಂಜಾಬ್ ಒಳಗೆ ಪಂಜಾಬೀಸ್ ಆಗಲಿ, ಅವ್ರಿಗೆ ಅನೇಕ ಸೌಲಭ್ಯಗಳನ್ನು ಅವರು ತಮ್ಮ ಒಂದು ಜನ ಕೊಟ್ಟಿದ್ದಾರೆ. ನಮ್ಮ ಲಿಂಗಾಯತ ಒಳಪಕರಗಳು 107 ಒಳಪಕರಗಳು ಇದಾವ, ಅದರಲ್ಲಿ 36 ಒಳಪಕರಗಳಿಗೆ ಮೀಸಲಾತಿ ಸಿಗದೆ, ಆದ್ರೆ ಹೆಚ್ಚಿನ ಸಮುದಾಯ ನಮ್ಮ ರಾಜ್ಯದಲ್ಲಿ 1,30,00,000ಕ್ಕಿಂತ ಹೆಚ್ಚಿನ ಜನ ನಮ್ಮ ಪಂಚಮಸಾಲಿ ಸಮುದಾಯ ಇದ್ದಾರೆ. ಆದ್ರೆ ಎಲ್ಲಾ ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ಸಮುದಾಯಕ್ಕೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ಶ್ರೀಗಳು
ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ಮುಂದುವರುವಂತಹ ದಿನಗಳಲ್ಲಿ ಅವರು ಯಾವುದೇ ಪ್ರತಿಭಟನೆ ಆಗಲಿ ಅಥವಾ ಅವ್ರದ್ದು ಯಾವುದೇ ಕಾರ್ಯಕ್ರಮ ಇರಲಿ ತಾವು ಕೂಡ ಅದರಲ್ಲಿ ಭಾಗವಹಿಸಬೇಕಂತೇಳಿ ಕೇಳಬೇಕು ಇವತ್ತು ನಮ್ಮ ಗ್ರಾಮದಲ್ಲಿದ್ದಾರೆ. ಅದೇ ರೀತಿ ಈಗಾಗಲೇ ತಾವೆಲ್ಲ ನೋಡಿರಬಹುದು ಆಯಾ ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಪಂಚಮಸಾಲಿ ಸಮುದಾಯದ ಬೆಂಬಲವನ್ನು ಪಡೆದು ಈ ನಿಟ್ಟಿನಲ್ಲಿ ಶ್ರೀಗಳು ಲಿಂಗಾಯತ್ ಪಂಚಮಸಾಲಿ ಎಲ್ಲಾ ಜನರಿಗೆ ಒಗ್ಗಟ್ಟಿನ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಈ ಜಾಗೃತಿ ಚಳುವಳಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಎಬಿ ಪಾಟೀಲ್, ಲಿಂಗಾಯತ ಪಂಚಮಸಾಲಿ ಹಿರಿಯ ಮುಖಂಡ ನ್ಯಾಯವಾದಿ ಗಂಗಾಧರ್ ಗವತಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಶ್ ನೆರ್ಲಿ, ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಗೌರವ ಅಧ್ಯಕ್ಷರಾದ ವಿಜಯ್ ರವದಿ, ಜಿಲ್ಲಾ ಗೌರವ ಅಧ್ಯಕ್ಷ ಆರ್ಕೆ ಪಾಟೀಲ್, ತಾಲೂಕು ಅಧ್ಯಕ್ಷ ಗುಂಡು ಪಾಟೀಲ್, ವೃಷಭ್ ಪಾಟೀಲ್ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.